ನನ್ನ ಕಷ್ಟ ನನಗೆ ಗೊತ್ತು. ಭಿಕ್ಷೆ ಬೇಡಿ ಯಾವ ರೀತಿ ಚುನಾವಣೆಗಳನ್ನ ನಾವು ಕಳೆದ 15 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೇನೆ, ಈ ಪಕ್ಷವನ್ನು ಉಳಿಸಿದ್ದೇನೆ ಅನ್ನೋದು ಯಾರೋ ಮಾತನಾಡಿದ್ನಲ್ಲ. ನಾನು ಅದಕ್ಕೆ ಅಲ್ಲೆಲ್ಲ ಮೊನ್ನೆ ದರ್ಗಾ ಮುಂದೆ ಬಸವ ಕಲ್ಯಾಣದಲ್ಲಿ ಹೇಳಿದೆ, ಆ ಅಲ್ಲಾಗ್ ಬಿಡ್ತೀನಿ ಅಂತ ಹೇಳಿದೆ. ಅಲ್ಲ ಇಲ್ಲ, ನನ್ನ ಸರ್ವ ನಷ್ಟ ಮಾಡ್ತಾನೆ, ಇಲ್ಲ ಅವನ ಸರ್ವ ನಷ್ಟ ಮಾಡ್ತಾನೆ ಅಂತ ಹೇಳಿ. ಹುಡುಗಾಟಿಕೆ ಅಲ್ಲ ಇದು. ನಾವು ಕಷ್ಟಪಟ್ಟು ಒಂದು ಪ್ರಾದೇಶಿಕ ಪಕ್ಷವಾಗಿ ಈಗ ಆ ಪುಣ್ಯಾತ್ಮನ ಎಲ್ಲಿಂದ ಮೂರು ಬಸ್ಗೆ ಒಂದೊಂದು ನಂಬರ್ ಹಾಕೊಂಡು ಓಡಿಸೋನು, ಆ ಜೀವನ ಮಾಡ್ಕೊಂಡಿದ್ದನು. ಅಂಥವನ್ನ ಇವತ್ತು MLA ಮಾಡಿ ಇವತ್ತು ಕೋಟ್ಯಾಧಿಪತಿ ಆಗ್ಬಿಟ್ಟ ಪಾಪ. ಹುಟ್ಟಿದಾಗಲೇ ನಾನು ಏನು ಎಲ್ಲರಿಗೂ ದಾನ ಧರ್ಮ ಮಾಡ್ಕೊಂಡು ಬಂದನು ಅಂತ ಹೇಳ್ತೇನೆ. ಯಾವ ದಾನ ಧರ್ಮ ನಾನು ನೋಡಿದ್ದೀನಿ, ಅದರಿಂದ ಅವ್ರ ಬಗ್ಗೆ ಮಾತಾಡಿದ್ರೆ ಕೊಚ್ಚಾಗಿ ನಾನೇ ಕಲ್ಲಿಸ್ತೇನೆ. ಆ ಪರಿಸ್ಥಿತಿಯಲ್ಲಿ ನಾನು ರಾಮನಗರದ ಮುಸಲ್ಮಾನ್ ಬಂಧುಗಳಿಗೆ ದಯವಿಟ್ಟು ಕಾಂಗ್ರೆಸ್ನವರಿಗೆ ಹೇಳಿ ಒಂದು ಬಸ್ ಮಾಡ್ಕೊಡ್ತೀನಿ, ಒಂದು 10 ಇಲ್ಲಾಂದ್ರೆ 20 ಬಸ್ ಮಾಡ್ಕೊಡ್ತೀನಿ. ಇವತ್ತು ಈ ರಾಜ್ಯ ಆಳಿದ್ದಾರೆ ಇಲ್ಲ, ಈವನ್ ಸಿದ್ದರಾಮಯ್ಯನವ್ರ ಕ್ಷೇತ್ರ 5 ವರ್ಷ ಇದ್ರಲ್ಲ ಮುಖ್ಯಮಂತ್ರಿಯಾಗಿ, ಸಿದ್ದರಾಮಯ್ಯನವ್ರದ ಕ್ಷೇತ್ರ ಕಳಿಸ್ಕೊಡ್ತೀನಿ ನಿಮ್ನ. ನೀವೇನು ಹೋಗ್ಬೇಕಾಗಿಲ್ಲ, ಕಾಂಗ್ರೆಸ್ನವ್ರಿಗೆ ಹೇಳಿ. ಸದನದಲ್ಲಿ ನೀವು ಮಾತಾಡಬೇಕಾದ್ರೆ, ಜನಗಳ ಮುಂದೆ ನೀವು ಹೇಳಬೇಕಾದ್ರೆ, ಯಾವ ರಾಮನಗರದಲ್ಲಿ ಇವತ್ತು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಯಾವ ರೀತಿ ಕೆಲಸ ಆಗಿದೆ. ಕಾಂಗ್ರೆಸ್ನವ್ರು ನಮ್ಮ ಬಗ್ಗೆ ಟೀಕೆ ಮಾಡೋದಕ್ಕೆ ನಾವೇ ಬಸ್ ಮಾಡ್ಕೊಡ್ತೀವಿ, ಕೆಲವು ಕ್ಷೇತ್ರಗಳು ಕಳಿಸ್ತೀವಿ, ಸ್ವಲ್ಪ ದಯವಿಟ್ಟು ಹೋಗಿ ನೋಡ್ಕೊಂಡು ಬಂದು ಆಮೇಲೆ JDS ಪಕ್ಷದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಮಾತನಾಡಿ ಅಂತಕ್ಕಂತ ಒಂದು ಚಾಲೆಂಜ್ ಆಗಿ. ಬಸವ ಕಲ್ಯಾಣದಲ್ಲಿ ಚುನಾವಣೆ ನಡೆಸ್ತಾ ಇದ್ದೀನಿ, ಪರಿಸ್ಥಿತಿ ರೋಡ್ ಬಂದಿದ್ದೀನಿ, ಯಾವ ಪರಿಸ್ಥಿತಿಯಲ್ಲಿ ಇದೆ ಬಸವ ಕಲ್ಯಾಣ ಅಂತ ಹೇಳಿ. ಅಲ್ಲಿ ಆ ಸ್ಲಮ್ಗಳು, ರಸ್ತೆಗಳಿಲ್ಲ, ಕುಡಿಯೋ ನೀರಿಲ್ಲ, ಮನೆಗಳಿಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ನಿಮ್ಗೆ ಹೇಳಬೇಕು ಅನ್ನೋದ್ರೆ ನನ್ನ ಬಸವ ಕಲ್ಯಾಣದಲ್ಲಿ ಯಾರೋ ಹೇಳೋದು, ಇವತ್ತು ಸಿದ್ದಿ ಅವರು ಕಾಂಗ್ರೆಸ್ಗೆ ಹೋಗೋದ್ರೆ ಅಫ್ಸರ್ ಆಗ ಅವರು ತೀರ್ಕೊಂಡು ಹೋಗ್ತೀನಿ. ಚುನಾವಣೆ ಮುಗಿದೋಗಿತ್ತು, 18ರ ಚುನಾವಣೆ ಮತದಾನ ಆಗೋಗಿತ್ತು, ಅವತ್ತು ನಾನು ಬಂದೆ. ನಾನು ಬಂದು ಹೋದ ಮೇಲೆ ಸಿಂಧಿ ಅವರು ಬಂದರು ಅಂತ ಅಲ್ಲಿ ಅವ್ರ ಜೊತೆ ಬಂದವರು ನಿನ್ನೆ ಬಸವ ಕಲ್ಯಾಣದಲ್ಲಿ ಹೇಳ್ತಾರೆ, ನಾನು ರಾಮನಗರ ನೋಡಿರ್ಲಿಲ್ಲ ಇಷ್ಟು ದಿವಸ, ಇವತ್ತು ನೋಡ್ಬಿಟ್ಟು ನನಗೆ ಬೆಚ್ಚಿಬಿದ್ಬಿಟ್ಟೆ ನಾನು. ಇಲ್ಲಿ ಆಗಿರೋ ಡೆವಲಪ್ಮೆಂಟ್ ನೋಡ್ಬಿಟ್ರೆ, ಬಸವ ಕಲ್ಯಾಣದಲ್ಲಿ ಈಗೇನು ಚುನಾವಣೆ ನಡೆಸಿ ಬಂದಿದ್ದೀನಿ, ಇನ್ನು 50 ವರ್ಷ ಬೇಕು ಬಸವ ಕಲ್ಯಾಣ ಇಂಪ್ರೂವ್ ಮಾಡೋಕ್ಕೆ, ಏನಿತ್ತು ರಾಮನಗರ ಥರ ಅಂತ ಹೇಳಿ ಸಿಂಧ್ಯ ಹೇಳೋದು ಸಣ್ಣ ಪುಟ್ಟ. ನಾನು ಇಷ್ಟೆಲ್ಲ ಕೆಲಸ ಮಾಡಿ ಯಾತಿಗೆ ನನಗೆ ಇವತ್ತು ಕೈ ಬಿಡ್ತಾರೆ ಜನ. ರಾಮನಗರ ಆ ಪರಿಸ್ಥಿತಿ ಬಂದೋಯ್ತಾ ಇಲ್ಲಿ